ನಮಸ್ಕಾರ ವೀಕ್ಷಕರೇ, ಶ್ರೀದೇವಿ ಸಾನಿಧ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದಾನೆ. ಮನೆ ಮನಗಳಿಗೆ ಹರ್ಷವನ್ನು ತರುವಂತಹ ಈ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಕೂಡ. ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತಾ ಇರುವಂಥ ಕ್ಷೇತ್ರ ಅದು ನೀಲಾವರ ಕ್ಷೇತ್ರ. ಸೀತಾ ನದಿಯ ತೀರದಲ್ಲಿ ಸುಂದರವಾದ ಪುಣ್ಯಕ್ಷೇತ್ರವಾಗಿರುವಂಥ ನೀಲಾವರ ಶ್ರೀ ಮಹಿಷಮರ್ದಿನಿ ಕ್ಷೇತ್ರದ ಮಹಿಮೆಯೇ ಅದು ಅಪಾರ. ಈ ಒಂದು ದೇವಾಲಯದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ 9 ದಿನಗಳು ಕೂಡ ದೇವಿಯ ಆರಾಧನೆಯು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತದೆ. ಈ ಬಾರಿ ಈ ನವರಾತ್ರಿಯ 9 ದಿನಗಳದ ವಿಶೇಷವಾದ ಸಂಭ್ರಮ ಹೇಗಿದೆ ನೋಡ್ಕೊಂಡು ಬನ್ನಿ. ಕರಾವಳಿ ಕರ್ನಾಟಕ ಇತಿಹಾಸ ಪ್ರಸಿದ್ಧವಾದ ಪ್ರದೇಶ. ಅಲುಪ, ಹೊಯ್ಸಳ, ವಿಜಯನಗರ ಮುಂತಾದ ಅನೇಕ ರಾಜಮನೆತನಗಳ ಆಡಳಿತಕ್ಕೆ ಒಳಪಟ್ಟ ಈ ಪರಿಸರದಲ್ಲಿ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರಗಳಿದ್ದರೂ ಉಡುಪಿ ತಾಲೂಕಿನ ನೀರುವಾರ ಅಥವಾ ನೀಲಾವರ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಬ್ರಹ್ಮಾವರದಿಂದ ಹೆಬ್ರಿಗೆ ಹೋಗುವ ರಸ್ತೆಯಲ್ಲಿ ಕುಂಜಾಲಿನಿಂದ 3 ಕಿಲೋಮೀಟರ್ ಉತ್ತರಕ್ಕೆ ಹೋದರೆ ಸಿಗುವುದು ಪ್ರಕೃತಿ ರಮಣೀಯವಾದ ನೀಲಾವರ. ಇಲ್ಲಿನ ಪ್ರಮುಖ ಆಕರ್ಷಣೆ ಮಹಿಷಮರ್ದಿನಿ ದೇವಾಲಯ. ಮಹಿಷಮರ್ದಿನಿ ದೇವಾಲಯ ಬಹಳ ಪ್ರಾಚೀನವಾದುದು. ಮಹಿಷಮರ್ದಿನಿಯು ಸಹಸ್ರಾರು ಭಕ್ತ ಕುಟುಂಬಗಳ ಕುಲದೇವತೆ ಮಾತ್ರವಲ್ಲ, ಅವರ ಧಾರ್ಮಿಕ ಜೀವನದ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿದ್ದಾಳೆ. ಈ ದೇವಸ್ಥಾನದ ಪ್ರಾಚೀನತೆಯನ್ನು ಗುರುತಿಸುವಲ್ಲಿ ಪ್ರತಿಮಾಶಾಸ್ತ್ರ ಹಾಗೂ ಇಲ್ಲಿ ದೊರೆಯುವ ಶಾಸನಗಳು ಪ್ರಮುಖ ಆಕಾರಗಳಾಗಿವೆ. ಇಲ್ಲಿನ ಮೂಲಮೂರ್ತಿ ಮಹಿಷಾಸುರ ಮರ್ದಿನಿ ಚತುರ್ಬಾಹು ವಿಗ್ರಹ, ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖವಿದೆ. ಇನ್ನೊಂದು ಎಡಗೈಯಲ್ಲಿ ಮಹಿಷಾಸುರನನ್ನು ಎತ್ತಿ ಹಿಡಿದು ಅವನ ಕುತ್ತಿಗೆಯನ್ನು ಬಲಗೈಯಲ್ಲಿನ ತ್ರಿಶೂಲದಿಂದ ಇರಿಯುತ್ತಿರುವಂತೆ ಈ ಮೂರ್ತಿಯನ್ನು ಕೆತ್ತಲಾಗಿದೆ. ದೇವಿಯು ತನ್ನ ಬಲಗಾಲಿನಿಂದ ಮಹಿಷಾಸುರನನ್ನು ಮೆಟ್ಟಿ ಹಿಡಿದಂತೆ ಕೆತ್ತಲಾಗಿರುವ ಈ ಮೂರ್ತಿಯು ಸುಮಾರು 10ನೇ ಶತಮಾನದಿರಬೇಕೆಂದು ಅಭಿಪ್ರಾಯಪಡುತ್ತಾರೆ. ಇಲ್ಲಿ ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರಿ ಅಂತ ಹೇಳುವಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಐಕ್ಯ ರೂಪದಲ್ಲಿ ಇರತಕ್ಕಂತಹ ಮಾತೆ ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರಿ. ಒಂದು ವಾಕ್ಯ ಇದೆ, ಕಲವು ದುರ್ಗಾ ವಿನಾಯಕು ಅಂತ ಹೇಳುವಾಗ ಕಲಿಯುಗದಲ್ಲಿ ದುರ್ಗೆ ಹಾಗೆ ಗಣಪತಿಗೆ ಶೀಘ್ರದಲ್ಲಿ ಫಲಗಳನ್ನು ಕೊಡತಕ್ಕಂತಹ ದೇವತೆಗಳು ಅಂತ. ಅದಕ್ಕೆ ಸಂಪೂರ್ಣವಾದಂತಹ ನಿದರ್ಶನದಂತೆ ಇರತಕ್ಕಂತಹ ಸ್ಥಳ ಈ ಶ್ರೀಕ್ಷೇತ್ರ ನೀಲಾವರ. ಇಲ್ಲಿ ಎಷ್ಟೋ ಭಕ್ತರು ತಮ್ಮಲ್ಲಿರತಕ್ಕಂತಹ ಕಾರ್ಪಣ್ಯಗಳನ್ನು ದೇವಸ್ಥಾನದಲ್ಲಿ ಹೇಳಿಕೊಂಡು ಅದಕ್ಕೆ ಸಂಪೂರ್ಣವಾದಂತಹ ಮುಕ್ತಿಯನ್ನು ಕಂಡುಕೊಂಡಿದ್ದಾರೆ. ಇಂತಹ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳೆಲ್ಲ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಿಹಾರವಾದಂತಹ ನಿದರ್ಶನಗಳಿವೆ. ಪ್ರಥಮತಃ ಬ್ರಹ್ಮನಿಂದ ಪ್ರತಿಷ್ಠೆ ಆದಂತಹ ದುರ್ಗಾಮಾತೆ, ತದನಂತರದಲ್ಲಿ ಗಾಲವ ಮಹರ್ಷಿಯಿಂದ ಪುನಃ ಪ್ರತಿಷ್ಠಾಪನೆ ಎನ್ನುವಂಥದ್ದು ನೆರವೇರುತ್ತದೆ. ತ್ರಿಕಾಲ ಪೂಜೆ ಎನ್ನುವಂಥದ್ದು ಇಲ್ಲಿ ನಡೆಯುವಂಥದ್ದು. ಬೆಳಿಗ್ಗೆ ಪ್ರಾತಃಕಾಲದಲ್ಲಿ 8 ಗಂಟೆಗೆ ಮಹಾಪೂಜೆ, ಹಾಗೆ ಮಧ್ಯಾಹ್ನದಲ್ಲಿ 12 ಗಂಟೆಗೆ ಮಹಾಪೂಜೆ ಎನ್ನುವಂಥದ್ದಾಗಿ, ಹಾಗೆ ರಾತ್ರಿ ಭಾಗದಲ್ಲಿ 8 ಗಂಟೆಗೆ ವಿಶೇಷವಾದಂತಹ ಮಹಾಪೂಜೆ, ತ್ರಿಕಾಲ ಪೂಜೆಯು ಕೂಡ ನಡೆಯತಕ್ಕಂತಹ ಸ್ಥಳ, ವಿಶೇಷವಾದಂತಹ ಆಗಮ ಸ್ಥಳ. ಹಾಗೆ ನವರಾತ್ರಿಯಲ್ಲಿ ವಿಶೇಷವಾಗಿ ರಾತ್ರಿಯ ದಿವಸದಲ್ಲಿ ಕಲ್ಪೋಕ್ತ ಅಭಿಷೇಕ ಸಹಿತವಾದಂತಹ ಕಲ್ಪೋಕ್ತ ಪೂಜೆ, 9 ದಿವಸದಲ್ಲಿ 9 ದುರ್ಗೆಯರನ್ನು ಮೂಲಬಿಂಬದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿ ವಿಶೇಷ ನೈವೇದ್ಯಗಳು, ಅರ್ಚನಾದಿಗಳು ಇತ್ಯಾದಿಗಳಿಂದ ದೇವಿಯನ್ನು ಸಂತುಷ್ಟಗೊಳಿಸಿ ಪ್ರಾರ್ಥನೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ
ಸೇವೆ ಇಲ್ಲಿ ಪುರಾತನ ಕಾಲದಿಂದ ನಡೆಯುತ್ತಿರುವಂಥದ್ದು. ಹಾಗೆ ಇಲ್ಲಿ ವಿಶೇಷ ಸೇವಾ ಭಾಗ ಅಂತ ಹೇಳುವಾಗ ನವರಾತ್ರಿಯಲ್ಲಿ ಪ್ರಾಧಾನ್ಯವಾಗಿ 9 ದಿವಸದಲ್ಲಿ ಪ್ರತಿ ದಿವಸವೂ ಕೂಡ ದುರ್ಗಾಯಾಗ ಎನ್ನುವಂಥದ್ದು ದೇವಸ್ಥಾನದ ವತಿಯಿಂದ ಹಾಗೆ ಭಗವದ್ಭಕ್ತರ ವತಿಯಿಂದಲೂ ಕೂಡ ನಡೆಯುತ್ತಿದೆ. ಹಾಗೆ ವಿಜಯದಶಮಿಯಂದು ಸಾಮೂಹಿಕವಾಗಿ ಎಲ್ಲ ಭಕ್ತರು ಸೇರಿ ಮಾಡತಕ್ಕಂತಹ ಚಂಡಿಕಾಯಾಗ, ಹಾಗೆ ವಿಜಯದಶಮಿಯ ಅದೇ ದಿವಸ ಸಾಯಂಕಾಲದಲ್ಲಿ ವಿಶೇಷವಾದಂತಹ ಒಂದು ಸೇವೆ ಅಂತ ಹೇಳುವಾಗ ಪಂಚದುರ್ಗಾ ದೀಪ ನಮಸ್ಕಾರ ಎನ್ನುವಂಥದ್ದು ನಡೆಯುತ್ತಿದೆ. ಅಲುಪ ರಾಜವಂಶ ಇಲ್ಲಿ ದೀರ್ಘಕಾಲ ಆಳಿದ ರಾಜವಂಶ. ಅವರು ಉದ್ಯಾವರವನ್ನು ತಮ್ಮ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡಾಗ ನೀಲಾವರದ ದೇವಸ್ಥಾನದ ಬಗ್ಗೆ ಹೆಚ್ಚು ಗಮನ ಹರಿಸಿದರು. ನಂತರದಲ್ಲಿ ಹೊಯ್ಸಳರಿಗೂ ಅಲುಪರಿಗೂ ವೈವಾಹಿಕ ಸಂಬಂಧ ಏರ್ಪಟ್ಟು ಹೊಯ್ಸಳ ಮುಮ್ಮಡಿ ಬಲ್ಲಾಳ ಕ್ರಿಸ್ತಶಕ 1333ರಲ್ಲಿ ಕರಾವಳಿ ಕರ್ನಾಟಕದ ಈ ಪ್ರದೇಶದಲ್ಲಿ ತನ್ನ ಆಳ್ವಿಕೆಯನ್ನು ಆರಂಭಿಸಿದ. ಅಲುಪರ ನಂತರ ಅಧಿಕಾರಕ್ಕೆ ಬಂದ ವಿಜಯನಗರ ಅರಸರ ಕಾಲದಲ್ಲಿಯೂ ನೀಲಾವರ ಒಂದು ಪ್ರಸಿದ್ಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತೆ ಮಹಿಷಮರ್ಧಿನಿ ದುರ್ಗಾ ಭಗವತ್ತೇ ನಮಃ. ವಿಶೇಷವಾಗಿರತಕ್ಕಂಥ ಇತಿಹಾಸಕ್ಕಾಗ ಅನ್ವಯ 10ನೇ ಶತಮಾನಕ್ಕೂ ಪೂರ್ವದಲ್ಲಿ ಈ ಸಾನ್ನಿಧ್ಯ ರೂಪುಗೊಂಡಿತು ಅನ್ನುವಂಥದ್ದು ಇತಿಹಾಸ ಇದೆ. ಸ್ಕಂದ ಪುರಾಣದ 5ನೇ ಅಧ್ಯಾಯದಲ್ಲಿ ಉಲ್ಲೇಖವಾಗಿರತಕ್ಕಂಥ ನೀಲಾವರ ಮಹಿಷಮರ್ಧಿನಿ ದುರ್ಗಾ ಭಗವತಿ ಅನ್ನುವಂಥದ್ದು ಮಹಿಷಾಸುರನ ಒದೆ ಆದ ನಂತರದಲ್ಲಿ ಬ್ರಹ್ಮ ವಿಷ್ಣು ಮಹೇಶರ ಆಚಾರತ್ವದಲ್ಲಿ ಆ ಬ್ರಹ್ಮನ ಪುರೋಹಿತ್ಯದಲ್ಲಿ ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂತಹದ್ದು ಐತಿಹ್ಯ ಇದೆ. ತದನಂತರದಲ್ಲಿ ವಿಶೇಷವಾಗಿರತಕ್ಕಂಥ ಕಳ್ಳಕಾಕರ ಇಲ್ಲಿ ಒಂದು ದುಷ್ಕೃತ್ಯಕ್ಕೆ ಒಳಗಾಗಿ ಈ ದೇವಿಯನ್ನು ಕಿತ್ತು ಸೀತಾ ನದಿಯ ಮುಡುವಿನಲ್ಲಿ ಎಸೆದು ಅನ್ನುವಂಥದ್ದು ಪ್ರತೀತಿ ಇದೆ. ತದನಂತರದಲ್ಲಿ ಮಾರ್ಕಾಂಡೇಯ ಮುನಿಗಳಿಂದ ಗಾಲವ ತನ್ನ ಒಂದು ಶಾಪ ನಿವೃತ್ತಿಗೋಸ್ಕರವಾಗಿ ಮಾರ್ಕಾಂಡೇಯ ಮುನಿಗಳಲ್ಲಿ ಕೇಳಿದಾಗ ಮಾರ್ಕಾಂಡೇಯ ಮುನಿಗಳು, ನೀನು ಇಲ್ಲಿಂದ ಬಾರ್ಕೋಗಿಂದ ಉತ್ತರ ದಿಕ್ಕಿನಲ್ಲಿ ಇರತಕ್ಕಂಥ ನೀಲಾವ ಕ್ಷೇತ್ರದಲ್ಲಿ ತಪಸ್ಸನ್ನು ಆಚರಿಸು, ಆ ತಪಸ್ಸಿನಲ್ಲಿ ನಿನಗೆ ಶಾಪ ವಿಮೋಚನೆ ಮಾರ್ಗ ದೊರಕುತ್ತದೆ ಎನ್ನುವಂಥದ್ದು ಐತಿಹಾಸ. ಅದರ ಪ್ರಕಾರವಾಗಿ ಗಾಲವ ಮಹಾಮುನಿಗಳು ಇಲ್ಲಿ ಸೀತಾ ನದಿಯ ಮಧ್ಯಭಾಗದಲ್ಲಿ ಇರತಕ್ಕಂಥ ಎತ್ತರವಾದ ಬಂಡೆಯಲ್ಲಿ ಕುಳಿತು ತಪಸ್ಸನ್ನು ಆಚರಿದಾಗ ಅವರಿಗೆ ಆಶ್ಚರ್ಯವಾಣಿಯಾಯಿತು. ಈ ಮಡುವಿನಲ್ಲಿ ಒಂದು ಮಹಿಷಮರ್ಧಿನಿ ವಿಗ್ರಹ ಉಂಟು, ಆ ವಿಗ್ರಹವನ್ನು ಕಿತ್ತು ತೆಗೆದು ಪುನಃ ಪ್ರತಿಷ್ಠಾಪನೆ ಮಾಡಿದರೆ ನಿನ್ನ ಶಾಪ ವಿಮೋಚನೆ ಆಗತಕ್ಕಂಥ ಮಾರ್ಗವನ್ನು ಗೋಚರವಾಗ್ತದೆ, ನಿನ್ನ ತಪಸ್ಸಕ್ತಿ ಪುನಃ ನಿನಗೆ ಮರಳಿಸ್ತದೆ ಅನ್ನುವಂಥ ಅಭಯವನ್ನು ಇತ್ತು ಇರ್ತದೆ ಅಂತ ಅಭಯ ಆಗಿ ಆ ನಂತರ ಗಾಲವರು ಈ ಕ್ಷೇತ್ರದಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿದರು ಅನ್ನುವಂಥದ್ದು ಇದೆ. ತದನಂತರದಲ್ಲಿ ಅಜೀರ್ಣಾವಸ್ಥೆಗೊಂಡಂಥ ಸಾನ್ನಿಧ್ಯವನ್ನು ಆ ವಿಜಯನಗರ ಸ್ಥಾಪನೆ ಮಾಡಿದಂಥ ಹಕ್ಕಬುಕ್ಕರು ಅವಾಗ ಶಾಪ ವಿಮೋಚನೆಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದ ತದನಂತರದಲ್ಲಿ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿ ಇಲ್ಲಿ ವಿಶೇಷವಾಗಿರತಕ್ಕಂಥ 1001 ಬ್ರಾಹ್ಮಣರನ್ನು ವಾರಣಾಸಿಯಿಂದ ಕರೆದು 1001 ಕಪಿಲೆದಾನ ಅಂತ ಹೇಳಿದರೆ ಕವಲ್ತಿ ದನ ಅಂತ ಹೇಳ್ತಾರೆ, ಅಂಥ ದಾನವನ್ನು ಮಾಡಿ ಮಹತ್ಪುಣ್ಯವನ್ನು ಮಾಡಿ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡಿ ಅವರು ತಮ್ಮ ಪುಣ್ಯಭಾಗವನ್ನು ಇಲ್ಲಿ ಅನುಗ್ರಹಪಡಿಸುವಂಥ ಇತಿಹಾಸ ಆಗ್ತದೆ. ನೀಲಾವರದ ಇತಿಹಾಸದಲ್ಲಿ ಇಲ್ಲಿ ವಿಗ್ರಹಕ್ಕೆ ಮಹತ್ತರವಾದಂಥ ಒಂದು ಸಾನ್ನಿಧ್ಯ ಉಂಟು. ಯಾಕಂತ ಹೇಳಿದರೆ ಎಲ್ಲ ಮಹಿಷಮರ್ಧಿನಿ ದೇವಾಲಯದಲ್ಲಿ ವಿಗ್ರಹದಲ್ಲಿ ಆ ಕೋಣನ ಮಗ್ಧನ ಮಾಡಿದಂಥ ರಚನೆ ನೋಡಿದರೆ ಇಲ್ಲಿ ಕೆಳಭಾಗದಲ್ಲಿ ನಗನ ಜನ್ಮವನ್ನು ಕಟಿಯಿಂದ ಮೇಲ್ಭಾಗದಲ್ಲಿ ಆ ಕೋಣನ ಆಕೃತಿ ಇರತಕ್ಕಂಥ ರಚನೆ ಅನ್ನುವಂಥದ್ದು ಬಿಂಬದಲ್ಲಿ ನೋಡ್ಬೋದು. ಅದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿಗೆ ಅನುಗುಣವಾಗಿ ಈ ದೇವಿಗೆ ತ್ರಿನೇತ್ರಾಂಬ ಅಂತ ಹೇಳ್ತೇವೆ, ಹಣೆಯಲ್ಲಿಯೂ ಸಹ ಒಂದು 3ನೇ ಕಣ್ಣಿಗಿರತಕ್ಕಂಥದ್ದು ವಿಗ್ರಹ ರಚನೆ ಕೊಡಬಹುದು. ಹೀಗೆ ಇಲ್ಲಿ ಆಳಿದ ಪ್ರತಿಯೊಂದು ರಾಜವಂಶಗಳ ನಿರಂತರ ಪ್ರೋತ್ಸಾಹ ಹಾಗೂ ಊರ ಮತ್ತು ಪರ ಊರ ಭಕ್ತರ ಪೂರ್ಣ ಬೆಂಬಲದಿಂದ ನೀಲಾವರ ಒಂದು ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆಯಿತು. ಹೀಗೆ ಮುಂದೆ ಸಾಗುತ್ತೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ
ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಶ್ರೀದೇವಿ ಸಾನ್ನಿಧ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಬನ್ನಿ, ನೀಲಾವರ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಗಳಿವೆ, ನೋಡ್ಕೊಂಡು ಬರೋಣ. ಅಲ್ಲದೆ ಸಮೀಪದಲ್ಲಿ ಇರುವ ಪಂಚಮಿಕಾನ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಪ್ರತಿ ವರ್ಷ ವೃಶ್ಚಿಕ ಮಾಸದಲ್ಲಿ ಜರುಗುವ ಪಂಚಮಿ ತೀರ್ಥ ಸ್ನಾನ ಇಲ್ಲಿನ ಇತರ ಆಕರ್ಷಣೆಗಳು. ನೀಲಾವರದ ಮಹಿಷಮರ್ದಿನಿ ದೇವಾಲಯಕ್ಕೆ ಹೊಂದಿಕೊಂಡಂತೆ ವೀರಭದ್ರ ಮತ್ತು ಕಲ್ಕುಡ ದೈವಗಳು ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಿಸುತ್ತಿವೆ. ಪ್ರತಿ ವರ್ಷ ನೀಲಾವರದಲ್ಲಿ ಅನೇಕ ಉತ್ಸವಗಳು ಹಬ್ಬಗಳು ನಡೆಯುತ್ತವೆ. ನೀಲಾವರದಲ್ಲಿ ಸಾಧಾರಣ 10 ವರ್ಷದಿಂದ ಬರ್ತಾ ಇದ್ದೇವೆ. ಪ್ರತಿ ಶುಕ್ರವಾರ ಇಲ್ಲಿ ಪೂಜೆಗೋಸ್ಕರ ಬರ್ತಾ ಇದ್ದೇವೆ. ಈ ಅಮ್ಮನವರ ಹತ್ರ ಯಾವುದೇ ಒಂದು ಕಷ್ಟ ಹೇಳ್ಕೊಂಡ್ರು ಸಹ ಆ ಮನಸ್ಸಲ್ಲಿ ಎಣಿಸ್ಕೊಂಡ್ರೆ ಸಾಕು, ದೇವಸ್ಥಾನಕ್ಕೆ ಬರಬೇಕಂತಿಲ್ಲ, ನೀಲಾವರದ ಮಹಿಷಮರ್ದಿನಿ ಅಮ್ಮ ಅಂತೇಳಿ ಹೇಳ್ಕೊಂಡ್ರೆ ಸಾಕು, ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಮಾಡ್ತದೆ. ಈ ಒಂದು ಉಡುಪಿ ಜಿಲ್ಲೆಯಲ್ಲಿ, ಈ ಕುಗ್ರಾಮದಲ್ಲಿ, ಈ ದೇವಸ್ಥಾನದಲ್ಲಿ ಈ 10 ದಿನದ ನವರಾತ್ರಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ಪ್ರತಿದಿನ ಇಲ್ಲಿ ಬಂದು ಭಜನೆಯಲ್ಲಾಗಲಿ ಅಥವಾ ಪೂಜೆಯಲ್ಲಾಗಲಿ ಪ್ರತಿಯೊಂದು ಸೇವೆಗಳನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಕಷ್ಟಗಳನ್ನು ಎಲ್ಲವನ್ನು ಸಹ ಈ ಶ್ರೀದೇವಿ ಮಹಿಷಮರ್ದಿನಿ ಅಮ್ಮ ಪರಿಹಾರ ಮಾಡ್ತಾಳೆ. ಅದರಿಂದ ಇಲ್ಲಿ ಬರುವುದಂತೇಳಿ ಹೇಳಿದರೆ, ನಾವು ನಮ್ಮ ಮನೆಯಲ್ಲಿ ಏನೋ ಒಂದು ಕಷ್ಟ ಇದ್ದಿದ್ರೆ ಅಥವಾ ಒಂದು ಏನಾದರೂ ಒಂದು ವಿಶೇಷ ದಿನಗಳಾದರೆ, ಹಾಂ, ನಾವು ಇವತ್ತು ನೀಲಾವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಾವು ಇಲ್ಲಿ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡಿ ಹೋದರೆ ನಮ್ಮ ಮನಸ್ಸಿಗೆ ನೆಮ್ಮದಿ, ಸಂತೋಷ ಪ್ರತಿಯೊಂದು ನಮಗೆ ಇಲ್ಲಿ ಸಿಗ್ತದೆ. ಇಲ್ಲಿಯ ದೇವಸ್ಥಾನದಲ್ಲಿ ಪ್ರತಿ ಪೂಜಾ ಅರ್ಚಕರಿಂದ ಹಿಡಿದು ಸಿಬ್ಬಂದಿಯವರೆಗೆ, ಊಟದವರೆಗೆ ಪ್ರತಿಯೊಂದು ವ್ಯವಸ್ಥೆಗಳು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ಹೇಳಲಿಕ್ಕೆ ನಮಗೆ ತುಂಬ ಖುಷಿಯಾಗ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನವರಾತ್ರಿ ಬಂತೆಂದರೆ ಸಾಕು, 9 ದಿನಗಳ ಕಾಲ ಸತತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ನವರಾತ್ರಿಯ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ವಿಶೇಷ ಅನ್ನ ಸಂತರ್ಪಣೆ ಇರುತ್ತದೆ. ಶ್ರೀ ಮಹಿಷಮರ್ದಿನಿ ದೇವಸ್ಥಾನ, ಇದು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಪ್ರಸಿದ್ಧ ದೇವಾಲಯ ಆಗಿದೆ. ಆಗಮೋಕ್ತ ದೇವಾಲಯಗಳಲ್ಲಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ನೀಲಾವರ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಶ್ರೀ ದೇವಸ್ಥಾನದಲ್ಲಿ ಅನೇಕ ಭಕ್ತಾದಿಗಳು ಸುಮಾರು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಿಂದ ಕೇರಳದಿಂದಲೂ ಕೂಡ ಇಲ್ಲಿಗೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ವಿಶ್ವಾಮಿತ್ರ ಗೋತ್ರದವರಿಗೆ ಇದು ಕುಲದೇವತೆ ಅಂತ ಹೇಳ್ತಾರೆ. ಶ್ರೀ ದೇವಸ್ಥಾನದಲ್ಲಿ ಮೊದಲು ಈ ಅನ್ನದಾನದ ವ್ಯವಸ್ಥೆ ಇರಲಿಲ್ಲ. ಈ ವಿಶೇಷ ಸಂದರ್ಭ ಅಂದರೆ ಉತ್ಸವಾದಿಗಳಲ್ಲಿ ಮತ್ತು ಇತರ ಸೇವಾ ಸಮಯದಲ್ಲಿ ಮಾತ್ರ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ರು. ಕೊನೆಗೆ ಇತ್ತೀಚೆಗೆ ಅಂದರೆ ಸುಮಾರು 2009 ಮೊದಲು ಶುಕ್ರವಾರದ ದಿನ ಮಾತ್ರ ಒಂದು ಮಧ್ಯಾಹ್ನದ ಅನ್ನದಾನದ ವ್ಯವಸ್ಥೆ ಮಾಡಿದರು. 2009 ನಂತರ ಪ್ರತಿನಿತ್ಯ ನಿತ್ಯ ಅನ್ನದಾನ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದರು. ಈಗಾಗಲೇ ನಮ್ಮ ದೇವಸ್ಥಾನ ಸಮೀಪದಲ್ಲಿರುವಂಥ ಜಾಗದಲ್ಲಿ ಈ ಭೋಜನಶಾಲೆ, ಒಂದು ವ್ಯವಸ್ಥಿತವಾದಂಥ ಭೋಜನಶಾಲೆ ಬೇಕಾಗಿ ಅಗತ್ಯ ಇದ್ದು, ಅದಕ್ಕಾಗಿ ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಿ ಈಗ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ. 1,000 ಮಂದಿ ಆದರೂ ಕೂತ್ಕೊಳ್ಳುವಂಥ ಒಂದು 2 ಅಂತಸ್ತಿನ ₹1,00,000 ವೆಚ್ಚದಲ್ಲಿ ನಿರ್ಮಾಣ ಆಗುವಂಥ ಒಂದು ಭೋಜನಶಾಲೆಯ ನಿರ್ಮಾಣಕ್ಕೆ ನಮ್ಮ ಈಗಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀಯುತ ರಘುರಾಮ್ ಮಧ್ಯಸ್ಥರು ಮತ್ತು ಸುಧೀರ್ ಕುಮಾರ್ ಶೆಟ್ಟಿ, ರಮೇಶ್ ಪೂಜಾರಿ, ಅಲ್ಲದೆ ಸುರೇಂದ್ರ ಸುವರ್ಣ ಮತ್ತು ಸದಾಶಿವ ದೇವಾಡಿಗ, ಹೇಮಾ ವಿ ಬಾಸ್ರಿ, ಎಲ್ಲ ಮಲ್ಲಿಕಾ ಶೆಟ್ಟಿ,
ಎಲ್ಲ ಸದಸ್ಯರನ್ನು ಒಡಗೂಡಿಕೊಂಡು ಒಮ್ಮತದಿಂದ ಬಹಳ ಒಂದು ಶ್ರದ್ಧೆಯಿಂದ ಶ್ರೀ ದೇವಸ್ಥಾನ ಹೇಗಾದರೂ ಒಂದು ಈ ನಮ್ಮ ಜಿಲ್ಲೆಯಲ್ಲಿಯೇ ಒಂದು ಶ್ರೇಷ್ಠವಾದಂಥ ಪ್ರಸಿದ್ಧವಾದಂಥ ದೇವಸ್ಥಾನ ಆಗಬೇಕು, ಈ ದೇವಸ್ಥಾನದ ಕಾರಣಿಕ ಮತ್ತು ಇಲ್ಲಿಯ ಒಂದು ಆಡಳಿತ ವ್ಯವಸ್ಥಿತವಾಗಿ ನಡೀಬೇಕು ಎನ್ನುವಂಥ ಒಂದು ದೀರ್ಘವಾದಂಥ ಒಂದು ಯೋಜನೆ ಹಾಕಿಕೊಂಡು ಈ ಭೋಜನ ಶಾಲೆ ನಿರ್ಮಾಣ ಈಗಾಗಲೇ ಕೈಗೊಂಡಿದ್ದಾರೆ. ಆದ್ದರಿಂದ ಈ ಕಾರ್ಯದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಕೈಜೋಡಿಸಿದರೆ ಅತಿ ಶೀಘ್ರದಲ್ಲಿ ಬರುವ ಉತ್ಸವದ ಸಮಯದಲ್ಲಿ ನಮ್ಮ ಈ ಭೋಜನ ಶಾಲೆ ನಿರ್ಮಾಣ ಆಗುವಂಥ ಒಂದು ಈ ಸೂಚನೆ ದೊರಕ್ತಾ ಇದೆ. ಹಾಗಾಗಿ ಅನ್ನದಾನದ ಈ ವ್ಯವಸ್ಥೆ ನಮ್ಮ ಈಗಿನ ವ್ಯವಸ್ಥಾಪನಾ ಮಂಡಳಿಯವರು ಬಹಳ ಮುತುವರ್ಜಿಯಿಂದ ಮಾಡಿದ್ದಾರೆ. ವಿಜಯದಶಮಿಯ ದಿನದಂದು ಚಂಡಿಕ ಹೋಮ ಹಾಗೂ ಸಂಜೆ ಸಾಮೂಹಿಕ ದೀಪ ನಮಸ್ಕಾರ ನಡೆಯುತ್ತದೆ. ಹೀಗೆ ಅನೇಕ ಪೂಜೆ ಮತ್ತು ಸೇವೆಗಳು ನವರಾತ್ರಿಯಂದು ಅದ್ಧೂರಿಯಾಗಿ ನಡೆಯುತ್ತದೆ. ನಾವು ಹುಟ್ಟಿನಂದಿನಿಂದ ಈ ದೇವಸ್ಥಾನದ ಭಜಕರಾಗಿ ಇಲ್ಲಿಯ ಸೇವೆಗಳಲ್ಲಿ ಪಾಲ್ಗೊಂಡವರು. ನಮಗೆ ಈ ಭಾಗ್ಯವನ್ನು ಕರುಣಿಸಿದ ದೇವಿಗೆ ನಾವು ಮೊದಲಾಗಿ ನಮಿಸ್ತಾ ನಮ್ಮ ಅಧಿಕಾರದ ಅವಧಿಯಲ್ಲಿ ಎಷ್ಟು ಸಾಧ್ಯವಷ್ಟರ ಮಟ್ಟಿಗೆ ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಬೇಕಂತ ನಮ್ಮ ಆಸೆಗಳಿದೆ. ಅದಕ್ಕೆ ಸಹಕಾರ ಕೊಡಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಮೊದಲಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಒಂದು ದಶಾವತಾರ ಯಕ್ಷಗಾನ ಮೇಳ ಸಹ ಕಳೆದ ಒಂದು 6-7 ವರ್ಷಗಳಿಂದ ಚಾಲನೆಯಲ್ಲಿದೆ. ಆ ಮೇಳವನ್ನು ಸಹ ಈ ವರ್ಷ ಉಚ್ಚಾಯ ಸ್ಥಿತಿಯಲ್ಲಿ ಈ ಭಾಗದಲ್ಲಿ ಎಲ್ಲ ಕಡೆಗಳಲ್ಲೂ ಆಟ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡಬೇಕಾಗಿ ಭಕ್ತಾದಿಗಳಲ್ಲಿ ಕೇಳಿಕೊಳ್ತೇವೆ. ಅದೇ ರೀತಿ ನಾವೊಂದು ಭೋಜನ ಶಾಲೆಗೆ ಈಗಾಗಲೇ ಗುದ್ದಲಿ ಪೂಜೆಯನ್ನು ಮಾಡಿ ಅದರ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ಇನ್ನೂ ಒಂದು 2-3 ತಿಂಗಳಲ್ಲಿ ಜನವರಿ ಒಳಗಡೆ ಅದನ್ನು ಜನರಿಗೆ ಸುಸಜ್ಜಿತವಾದ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಬೇಕನ್ನುವಂಥ ಗುರಿಯಲ್ಲಿದ್ದೇವೆ. ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಪಲಿಮಾರು ಮಠದವರಿಂದ ಉಚಿತ ಸಂಜೀವಿನಿ ಆಸ್ಪತ್ರೆ ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸಹ ಹಲವಾರು ವರ್ಷಗಳಿಂದ ನಡೀತಾ ಇದೆ. ಇದಕ್ಕೂ ಸಹ ನಮ್ಮ ಸಹಕಾರ ಹಾಗೂ ಅವರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಗ್ರಾಮದಲ್ಲಿ ಎಷ್ಟು ಸಾಧ್ಯವೋ ಗ್ರಾಮಸ್ಥರನ್ನು ಒಗ್ಗೂಡಿಸಿಕೊಂಡು ಭಕ್ತರನ್ನು ಒಗ್ಗೂಡಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಭಕ್ತಾದಿಗಳು ಶ್ರೀ ಸನ್ನಿಧಿಗೆ ಆಗಮಿಸಿ ಉತ್ಸವಾದಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತಿಯಿಂದ ಪೂಜಿಸಿ ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವಿಯ ಪೂರ್ಣ ಕೃಪೆಗೆ ಪಾತ್ರರಾಗುತ್ತಾರೆ. ಸೀತಾ
ಗಂಗಾ ನದಿಯ ತಟದಲ್ಲಿ ಸ್ಥಿತಿಯಾಗಿರುವಂತಹ ಶ್ರೀ ತಾಯಿಯು ಸಿಸ್ಟರನ್ನ ರಕ್ಷಿಸುತ್ತಾ ಬಂದಿದ್ದಾಳೆ, ಭಕ್ತರ ಮನದಲ್ಲಿ ನೆಲೆಯಾಗಿದ್ದಾಳೆ. ಈ ತಾಯಿಯು ತನ್ನನ್ನು ನಂಬಿದವರಿಗೆ ಇಂಬನ್ನ ನೀಡಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ. Mm-hmm.